ಕೋಟಿ ರೂಪಾಯಿ ಮೇಲೆ ಕೈ ಬದಲಾವಣೆಗಳನ್ನು ಆಗಿದೆ ಅಂತ ಹೇಳಿ ಕೆಲವು ಅಧಿಕಾರಿಗಳ ದುಡ್ಡು ಕೆಲವತ್ರ ಇದೆ ಅಂತ ಕೇಳಿ ಕೆಲವು ಪೇಪರ್ಗಳಲ್ಲಿ ಕೂಡ ನಾನು ನೋಡಿದ್ದೇನೆ ಹಿಂಗೆ ಯಾರು ಅರ್ಜಿ ಹಾಕಿದ್ರು ಯಾರು ಅವರದೇ ಏನೇ ಸ್ಟೇಟ್ಮೆಂಟ್ ಕೊಟ್ಟವರೆ ಹೆಂಗ್ ಮಾಡವರೆ ಅದೆಲ್ಲ ಕೊಲಾಬರೇಟಿವ್ ಸ್ಟೇಟ್ಮೆಂಟ್ ಗಳೆಲ್ಲ ಆಗದೆ ಏಕದಂ ಆಫೀಸರ್ನ ನೀವು ಡಾಕ್ಟರ್ ಹತ್ರ ಕಳಿಸ್ಬಿಟ್ಟು ತಿರ್ಗಾ ಆಯ್ತು ಕಸ್ಟಡಿ ತಗೊಂಡಿದೀವಿ ಬಂದ್ ಮಾಡಿದೀವಿ ಅಂತ ಯಾರು ಹೇಳ್ತಾ ಇದ್ದೀರಿ ಇದನ್ನ ಏ ನಮ್ಗೇನ್ ಪೊಲೀಸ್ ವ್ಯವಹಾರ ಹೆಂಗ್ ನಡೀತದೆ ಅಂತ ಅಟ್ಲೀಸ್ಟ್ ದಿ ಎಂಟೈರ್ ಗವರ್ಮೆಂಟ್ ಕಣ್ಣು ಮುಚ್ಚಾಕಕ್ ಪ್ರಯತ್ನ ಮಾಡಿದ್ರು ಅಟ್ಲೀಸ್ಟ್ ಸಾರ್ವಜನಿಕರಿಗೆ ರಕ್ಷಣೆ ಮಾಡ್ಲಿಕ್ಕೆ ಒಬ್ಬ ಜಡ್ಜ್ ಆ ದೇ ಈ ರಾಜ್ಯಕ್ಕೆ ಈ ರಾಷ್ಟ್ರದ ಗೌರವವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ ಅದಕ್ಕೆ ಮತ್ತೊಮ್ಮೆ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಸಮಾಜ ಇಂಥವರಿಂದ ಉಳಿತಾ ಇದೆಯಲ್ಲ ನಾವು ಅವ್ರಿಗೆ ಕೈ ಜೋಡಿಸಿ ನಮಸ್ಕಾರ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಆದ್ರಿಂದ ಇದು ನಿನ್ನೆ ಆಗಿರೋಂತ ಡೆಪ್ಟಿ ಕಮಿಷನರ್ ಅರೆಸ್ಟ್ ಇರ್ಬೋದು, ಪೊಲೀಸ್ ಎಡಿಜಿಪಿ ಇದು ಇದು ನಾವು ಮುಂಚಿತವಾಗಿಂದನೇ ನಾವು ಹೇಳ್ಕೊಂಡು ಬಂದಿದ್ದೇವೆ ನಾವು ಇದಾಗಬೇಕು ಅಂತ. ಇವತ್ತು ಮುಚ್ಚಿ ಹಾಕ್ಲಿಕ್ಕೆ ಆರ್ಡರ್ ಹಾಕಿ ಅವ್ರ ಇಂಟರ್ವ್ಯೂಷನ್ ಆದ್ಮೇಲೆ ಇವತ್ತು ಇಂಥ ಪ್ರಯತ್ನ. ಇದಕ್ಕೆ ನೇರ ಇಟ್ ಈಸ್ ಗವರ್ಮೆಂಟ್ ರೆಸ್ಪಾನ್ಸಿಬಲ್, ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ಟೇಕ್ ಅಪ್ ದಿ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಆತರೆ ನೇರವಾಗಿ ಇದನ್ನ ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಬೇಕು. ಅದನ್ನ ಈಗಾಗಲೇ ವಿರೋಧ ಪಕ್ಷದ ನಾಯಕರು ನೇರವಾಗಿ ಪತ್ರ ಕೂಡ ಬರೆದಿದ್ದಾರೆ. ಸೊ ಚೀಫ್ ಮಿನಿಸ್ಟರ್ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ರಾಜೀನಾಮೆ ಕೊಡಬೇಕು. ಹೋಮ್ ಮಿನಿಸ್ಟರ್ ಕೂಡ ಆರು ಬಾರಿ ಕೌನ್ಸಿಲ್ ಅಲ್ಲಿ ಪೇಪರ್ಗಳು ಕಟ್ಟಿಂಗ್ ಇದೆ, ಯಾರು ಏನಾಗಿಲ್ಲ ಇಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆಗಿಲ್ಲ ಅಂತೇಳಿ ನಿಯಮಾನುಸಾರ ಆಯ್ಕೆ ಆಗಿದೆ ಅಂತ ಸುಳ್ಳು ಹೇಳಿದ್ದಾರೆ. ಸುಳ್ಳು ಫಸ್ಟ್ ಅವ್ರ ಮೇಲೂ ಕೇಸ್ ಹಾಕ್ಬೇಕು. ಈಸ್ ಮಿಸ್ಲೀಡಿಂಗ್ ದಿ ಗವರ್ಮೆಂಟ್ ಇನ್ ಪೀಪಲ್ ಆಫ್ ಕರ್ನಾಟಕ ಎಲ್ಲ ಆಗಿ ಆರು ಐದಾರು ಕ್ವಶನ್ ಅವ್ರ ಪಾರ್ಟಿಯವರು ಹಾಕ್ತಾ ಇದಾರೆ, ನಮ್ಮ ಪಾರ್ಟಿಯವರು ಹಾಕಿದ್ದಾರೆ, ಎಲ್ಲರೂ ಹಾಕಿ ಕ್ವಶನ್ ಹಾಕಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.